ಹೈಕಮಾಂಡ್ ಎರಡನೇ ಆಲೋಚನೆ ಮಾಡಂಗಿಲ್ಲ ಸಿಂಗಲ್ ಆಲೋಚನೆ ಒಂದೇ ಆಯ್ಕೆದು ತಿಪ್ಪಾರೆಡ್ಡಿ ಪಕ್ಷಕ್ಕೆ ಯಾವಾಗಲೂ ಮುಜುಗರ ಆಗುವ ರೀತಿಯಲ್ಲಿ ಒತ್ತಡ ತರತಕ್ಕಂತ ಪ್ರಯತ್ನ ಎಂದೂ ಮಾಡಿಲ್ಲ ಇಂದೂ ಮಾಡಿಲ್ಲ ಟಿಕೆಟ್ ಕೊಡದೆ ಎಲ್ಲರಿಗೂ ಆಶ್ಚರ್ಯ ನಿಜವಾಗ್ಲೂ ಕೂಡ ಅದಕ್ಕೆ ನಾನು ಅತ್ಯಂತ ಚಿರಋಣಿಯಾಗಿದ್ದೇನೆ ಪಕ್ಷಕ್ಕೆ ತಿಪ್ಪಾರೆಡ್ಡಿ ಅವರು ಕಾಲ ಚಕ್ರ ಕಟ್ಟಿ ಓಡಾಡ್ತಾರೆ ದುರ್ಗದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಕಟ್ಟಿಲ್ಲ ಅವರು ನಮ್ಮ ಪಕ್ಷದ ಆದೇಶ ಇದೆ ಕೇವಲ ಚಿತ್ರದುರ್ಗ ಅಂತಲ್ಲ ನಮ್ಮ ರಾಜ್ಯದಲ್ಲಿ ಕನಿಷ್ಠ 130 ಸೀಟು ಗೆಲ್ಲಬೇಕು ನಾವು ಅಣಬಲ ವರ್ಸಸ್ ತಿಪ್ಪಾರೆಡ್ಡಿ ಅವರ ಬಲ ಅದು ಜನಗಳಿಗೆ ಬಿಟ್ಟಿದ್ದ ವಿಚಾರ ಅದು ವಿರೋಧ ಪಕ್ಷದವರು ಹೋಗಲಕ್ಕೆ ಸಾಧ್ಯ ಇಲ್ಲ ಏನನ್ನ ಹೇಳಲೇಬೇಕಲ್ಲ 130 ಬರುತ್ತೆ ಮತ್ತೆ ನಮ್ಮ ಬೊಮ್ಮಯ್ಯವರು ಮುಖ್ಯಮಂತ್ರಿ ಆಗ್ತಾರೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸ್ಮಯ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ ಇಡೀ ದೇಶಾದ್ಯಂತ ಬಿಜೆಪಿ ದೊಂದು ರೂಲ್ಸ್ ಆದ್ರೆ ಚಿತ್ರದುರ್ಗ ಕ್ಷೇತ್ರಕ್ಕೆ ಮಾತ್ರ ಮತ್ತೊಂದು ರೂಲ್ಸ್ ತಿಪ್ಪಾರೆಡ್ಡಿ ಅವರು ಯಾವ ಮಟ್ಟಕ್ಕೆ ಸ್ಟ್ರಾಂಗ್ ಅಂದ್ರೆ ಹೈಕಮಾಂಡ್ ಎರಡನೇ ಆಲೋಚನೆ ಮಾಡಂಗಿಲ್ಲ ಸಿಂಗಲ್ ಆಲೋಚನೆ ಒಂದೇ ಆಯ್ಕೆ ಅದು ತಿಪ್ಪಾರೆಡ್ಡಿ ಏನ್ ಸಮಾಚಾರ ಟಿಕೆಟ್ ಪಡೆದದ್ದು ಎಲ್ಲರಿಗೂ ಆಶ್ಚರ್ಯ ಇಲ್ಲ ನನಗೆ ನಾನು ಆ ತರ ಪಕ್ಷಕ್ಕೆ ಯಾವಾಗಲೂ ಮುಜುಗರ ಆಗುವ ರೀತಿಯಲ್ಲಿ ಒತ್ತಡ ತರತಕ್ಕಂತ ಪ್ರಯತ್ನ ಎಂದೂ ಮಾಡಿಲ್ಲ ಇಂದೂ ಮಾಡಿಲ್ಲ ಆದರೆ ಪಕ್ಷದವರೇ ನನಗೆ ನಾನು ಬಂದು ಬೆಂಗಳೂರಿಗೆ ಬಂದಾಗಲಿ ಡೆಲ್ಲಿಗೆ ಹೋಗಾಗಲಿ ನನಗೆ ಕೊಡಲೇಬೇಕು ಅಂತ ನಾನು ಯಾವುದು ಒತ್ತಡನೂ ಹಾಕಿದ್ದಿಲ್ಲ ಆಮೇಲೆ ನನಗೆ ವಯಸ್ಸಾಗಿದ್ದರಿಂದ ಕೊಡದೇ ಇದ್ದರೆ ಇಂಥವ್ರಿಗೆ ಕೊಡಿ ನಮ್ಮ ಮನೆತನದಲ್ಲಿ ಅಂತ ಕೂಡ ನಾನು ಎಂದೂ ಹೇಳಿಲ್ಲ ಕೇಳೋದೂ ಇಲ್ಲ ಕೇಳಿಯೂ ಇಲ್ಲ ಕೆಲವು ಮಾಧ್ಯಮದಲ್ಲಿ ಹಂಗೆ ಬಂತು ಮಗನಿಗೆ ಕೇಳಿದ್ದಾರೆ ಅದು ನಿಜವಾದ ಸತ್ಯಕ್ಕೆ ದೂರವಾದ ಮಾತು ಆದರೆ ನನಗೆ ಪಕ್ಷ ಗುರುತು ಮಾಡಿ ಇವತ್ತು ನಾನು ಏನು ನೀವು ಈಗ ತಾನೇ ತಾವು ಹೇಳಿದಿರಿ ರಾಷ್ಟ್ರದಲ್ಲಿ ಒಂದು ಕಾನೂನು ಇದ್ರೆ ಇಲ್ಲಿ ಚಿತ್ರದುರ್ಗಕ್ಕೆ ಬೇರೆ ಅಂತ ನಿಜವಾಗ್ಲೂ ಕೂಡ ಅದಕ್ಕೆ ನಾನು ಅತ್ಯಂತ ಚಿರಋಣಿಯಾಗಿದ್ದೇನೆ ಪಕ್ಷಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅದೇನು ಅಖಿಲ ಭಾರತ ಮಟ್ಟದಲ್ಲಿ ಇರತಕ್ಕಂಥ ಒಂದು ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ಇದ್ದರೂ ಕೂಡ ನನಗೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ ನಾನು ನಿಜವಾಗ್ಲೂ ಕೂಡ ನನ್ನ ಪಕ್ಷಕ್ಕೆ ಚಿರಋಣಿಯಾಗಿದ್ದೆ ಬಹಳ ಆಶ್ಚರ್ಯ ಅಂತಂದ್ರೆ ತಿಪ್ಪಾರೆಡ್ಡಿ ಅವರು ಕಾಲಕ್ಕೆ ಚಕ್ರ ಕಟ್ಕೊಂಡು ಓಡಾಡ್ತಾರೆ ದುರ್ಗದಲ್ಲಿ ತಿಪ್ಪೇಸ್ವಾಮಿ ಅವರು ವಾಪಸ್ ಕರ್ಕೊ ಬಂದ್ರಿ ಮೊಳಕಾಲ್ ಮುರಳಿ ಮಾತುಕತೆ ಮಾಡ್ಕೊಂಡು ಅವ್ರು ಕೂಡ ಹೇಳಿದ್ರು ತಿಪ್ಪಾರೆಡ್ಡಿ ಅವ್ರು ಮಾತಾಡಿದ್ರು ಅಂತ ದುರ್ಗದಲ್ಲಿ ಆರು ಕ್ಷೇತ್ರ ಐದು ಗೆದ್ದೆ ಚಳ್ಳಕೆರೆ ಗೆಲ್ಲಕ್ಕಾಗಿರಲಿಲ್ಲ ಈಗ ಜಿಲ್ಲೆಯ ಜವಾಬ್ದಾರಿ ಕಳೆದ ಬಾರಿ ಮಂತ್ರಿ ಆಗೇ ಬಿಟ್ರು ಅನ್ನೋ ಲೆಕ್ಕಾಚಾರ ಇತ್ತು ಆಗಲಿಲ್ಲ ಈಗ ಮತ್ತೊಂದು ಬಾರಿ ಶಾಸಕ ಆಗ್ಲಿಕ್ಕೆ ಒಂದು ಅವಕಾಶ ಅಭ್ಯರ್ಥಿ ಆಗ್ತಾ ಇದ್ದೀರಿ ಎಷ್ಟು ಗೆಲ್ಲಿಸ್ತೀರಿ ಸರಿ ದುರ್ಗದಲ್ಲಿ ಇಲ್ಲ ನಮಗೆ ಪಕ್ಷ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಕಟೀಲ್ ಅವರು ನಮ್ಮ ಪಕ್ಷದ ಆದೇಶ ಇದೆ ನಾವೆಲ್ಲರೂ ಆರು ಜನ ಅಭ್ಯರ್ಥಿಗಳು ಮತ್ತು ಎಲ್ಲ ಕಾರ್ಯಕರ್ತರು ಜಿಲ್ಲಾ ಕಮಿಟಿ ಮತ್ತು ಜಿಲ್ಲಾ ಬಿಜೆಪಿಗೆ ತಾಲೂಕುಗಳು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಸರಿ ಆರು ಕಾರು ಈ ಸರಿ ಗೆದ್ದು ಬಂದು ನಮ್ಮ ರಾಜ್ಯದಲ್ಲಿ ಗೊತ್ತಿದೆ ತಮಗೆ 2008 110 ಬಂದು ಏನು ನಮ್ಮ ಪಕ್ಷಕ್ಕೆ ಎಷ್ಟು ಮುಜುಗರ ಆಯಿತು ಅಂತ ಅದಾದ ಮೇಲೆ ಮೊನ್ನೆ 104 ಬಂದು ಎಷ್ಟು ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಬೇಕಾದ್ರೆ ಎಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಅನ್ನೋದು ಗೊತ್ತಿದೆ ಅದರಿಂದ ನಾವೆಲ್ಲರೂ ಕೂಡ ಕೇವಲ ಚಿತ್ರದುರ್ಗ ಅಂತಲ್ಲ ನಮ್ಮ ರಾಜ್ಯದಲ್ಲಿ ಕನಿಷ್ಠ 130 ಸೀಟು ಗೆಲ್ಲಬೇಕು ನಾವು ಎಲ್ಲರೂ ಕೂಡ ಎಲ್ಲೋದ್ರೂ ಕೂಡ ನಮಗೆ ಅಭ್ಯರ್ಥಿಗಿನ ಮುಖ್ಯ ಬಿಜೆಪಿ ಬಿಜೆಪಿ ಜೊತೆಗೆ ನಾವು ಮತದಾನ ಮಾಡಬೇಕಾದ್ರೆ ಬೆರೆಸೆ ಕಮಲದ ಗುರುತು ನೋಡುವಂಥ ಕೆಲಸ ಇಡೀ ರಾಜ್ಯದಲ್ಲಿ ಜನ ಮಾಡ್ತಾರೆ ಈ ಸಾರಿ ನರೇಂದ್ರ ಮೋದಿ ಅಭಿವೃದ್ಧಿಯ ವಿಚಾರದಲ್ಲಿ ಇಡೀ ಭಾರತ ಮತ್ತು ವಿಶ್ವವನ್ನೇ ಮೆಚ್ಚಿರ್ತಕ್ಕಂಥ ನರೇಂದ್ರ ಮೋದಿ ಇರೋದ್ರಿಂದ ನಿಜವಾಗಲೂ ಕೂಡ ಈ ಸರಿ ಅತ್ಯಂತ ಸುಭದ್ರವಾದ 130 ಸೀಟುಗಳನ್ನು ಗೆದ್ದು ಮತ್ತೆ ನಮ್ಮ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನನಗೆ ನಂಬಿಕೆ ಇದೆ ಎರಡು ಬಾರಿ ಇಂಡಿಪೆಂಡೆಂಟ್ ಎಂಎಲ್ಎ ಎಂಎಲ್ಸಿ ಎಂಎಲ್ಎ ದೀರ್ಘಕಾಲ ರಾಜಕಾರಣ ಆದರೆ ಈ ಬಾರಿ ನಿಮ್ಮ ಎದುರಾಳಿ ಕಾಂಗ್ರೆಸ್ನ ಅಭ್ಯರ್ಥಿ ಭಾರಿ ಹಣದ ವಿಚಾರವನ್ನು ಘೋಷಣೆ ಮಾಡ್ಕೊಂಡವರು ಭಾರಿ ಶ್ರೀಮಂತರು ಹಣಬಲ ವರ್ಸಸ್ ತಿಪ್ಪಾರೆಡ್ಡಿ ಅವ್ರ ಬಲ ಏನ್ ಕತೆ ಇದೆ ನಿಜ ನೋಡೋಣ ಅದು ಜನ ತೀರ್ಮಾನ ಮಾಡ್ತಾರೆ ಏನ್ ಮಾಡ್ಬೇಕು ಅಂತ ತಾವ್ ಹೇಳಿದ್ರು ನಿಜ ಅದ್ರ ಜೊತೆಯಲ್ಲಿ ಇನ್ನೊಬ್ರು ಇದ್ದಾರೆ ಜೆಡಿಎಸ್ ಕ್ಯಾಂಡಿಡೇಟ್ ಆಗ್ತಕ್ಕಂಥ ರಘುವಾಚಾರ್ ಅಂತ ಅವರು ಕೂಡ ಸುಮಾರು ದಿವಸದಿಂದ ಇಲ್ಲೇ ವಾಸ ಮಾಡಿ ಅವರ ಪ್ರಯತ್ನಗಳು ಇಬ್ಬರು ಮಾಡ್ತಾ ಇದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯಲ್ಲಿ ಇಂಥ ಸಹಜ ಎದುರಾಳಿಗಳು ಸೋಲಿಸ್ಬೇಕು ನಾನು ಗೆಲ್ಲಬೇಕು ಅವ್ರನ್ನ ಸೋಲಿಸ್ಬೇಕು ಅನ್ನೋದು ಹಣಬಲ ಅಂತ ತಾವು ಹೇಳಿದ್ರಿ ಅದು ಜನಗಳಿಗೆ ಬಿಟ್ಟಿದ್ದ ವಿಚಾರ ಅದು ಅಭಿವೃದ್ಧಿನ ಅಥವಾ ಹಣದ ಬಲ ಅಂತ ಅಭಿವೃದ್ಧಿ ಸಾಕಷ್ಟು ಕ್ಷೇತ್ರದಲ್ಲಿ ಯಾವುದೇ ತರವಾದಂಥ ಹಿನ್ನಡೆ ಆಗಿಲ್ಲ ಪೂರ್ಣ ಪ್ರಮಾಣದ ಅಭಿವೃದ್ಧಿ ಮಾಡಿ ಕ್ಷೇತ್ರವನ್ನು ಇವತ್ತು ಅತ್ಯಂತ ಸುಂದರವಾದ ಚಿತ್ರದುರ್ಗ ನಗರ ಮತ್ತು ಹಳ್ಳಿಗಳಲ್ಲಿ ಪ್ರತಿ ಹಳ್ಳಿಯಲ್ಲಿನೂ ಅಭಿವೃದ್ಧಿ ಮಾಡತಕ್ಕಂಥ ಪೂರ್ಣ ಪ್ರಮಾಣದ ಡೆವಲಪ್ಮೆಂಟ್ ಆಗಿದೆ ವಿರೋಧಿಗಳು ಏನೂ ಆಗಿಲ್ಲ ಅಂತ ಹೇಳ್ತಾರೆ ಹೊಸದಿ ಕಳಪೆ ಕೆಲಸಗಳು ಕೆಲಸ ಆಗಿಲ್ಲ ಅಂತಂದ್ರೆ ಈ ಸರಿ ಕಳಪೆ ಕೆಲಸ ಅಂತ ಹೇಳ್ತಾರೆ ಇದನ್ನು ವಿರೋಧ ಪಕ್ಷದವರು ಹೊಗಳಕ್ಕೆ ಸಾಧ್ಯ ಇಲ್ಲ ಏನನ್ನು ಹೇಳಲೇಬೇಕಲ್ಲ ಅದು ಈ ಸರಿ ಇತ್ತೀಚಿನ ಚುನಾವಣೆಗಳಲ್ಲಿ ಮೊದಲೊಂಥರ ಕಾಮೆಂಟ್ ಇರೋದು ಈ ಸರಿ ಎಲ್ಲೇ ಮೀರಿ ಕಾಮೆಂಟ್ಗಳು
ಸಪ್ಪುಳು ಅವೆಲ್ಲ ಆಗ್ತಾರಂದ್ರೆ ಕೆಲವರು ಅದು ಓದೋದಕ್ಕೆ ನಾಶಿಕೆ ಆಗುತ್ತೆ ಅಂತಂತ ವಾಟ್ಸಪ್. ನಾನು ಅದೇ ಪ್ರಶ್ನೆ ಕೇಳಿದೆ, ಬಹಳ ಆಶ್ಚರ್ಯ ಅಂದ್ರೆ ಆಗ್ಲೇ ಹೇಳಿದ್ರೆ ನೀವು ಕೂಡ ಒಪ್ಕೊಂಡ್ರಿ ದೇಶಕ್ಕೊಂದ ಆದ್ರೆ ದುರ್ಗಕ್ಕೊಂದ್ ಕಾನೂನು, ಅದೇನ್ ವಿಶ್ವಾಸ ನಿಮ್ ಮೇಲೆ ಅಂತ ಹೈಕಮಾಂಡ್ಗೆ? ಅಲ್ಲ ಏನ್ ವಿಶ್ವಾಸ ನಿಮ್ ಮೇಲೆ ಅಂತ? ಇಲ್ಲ ನಾನು ಸ್ಟ್ರಾಂಗ್ ನೀವು ಇಲ್ಲ ಸ್ಟ್ರಾಂಗ್ ನಾನು ಸ್ಟ್ರಾಂಗ್ ಅಂತ ಎಂದೂ ಹೇಳಿಲ್ಲ. ಬಟ್ ಅದೇನು ನನ್ನ ಪಕ್ಷ ನನ್ನ ಗಮನಿಸಿದೆ, ನಾನು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಮತ್ತು ನಾನು ಪಕ್ಷದ ಚೌಕಟ್ಟಿನಲ್ಲಿ ನಡೀತಕ್ಕಂಥ ವಿಧಾನ ಇವೆಲ್ಲ ನೋಡ್ಬಿಟ್ಟು ನನ್ನ ವಿಶ್ವಾಸದ ಮೇಲೆ ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಎಸ್ 100% ಗೆಲ್ತೀರಿ? ಗೆಲ್ತಾ, 100 ಗೆಲ್ತೀನಿ ಇವರೇ, ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ತೀನಿ. ಭಾರಿ ಬಹುಮತ. ಎಷ್ಟು ಎಷ್ಟು ಅಂದಾಜು? ಕಳೆದ ಸಾರಿ ನನಗೆ 25,000 ಲೀಡಿಂಗ್ನಲ್ಲಿ ಗೆಲ್ಲಬೇಕು ಅಂತ ನಮ್ಮ ಯಜಮಾನರು ಯಡಿಯೂರಪ್ಪನವರು ಆಶೀರ್ವಾದ ಮಾಡಿದ್ರು. ಅಲ್ಲಿ ಭಾಷಣಕ್ಕೆ ಬಂದಾಗ 33,000 ಓಟ್ನಲ್ಲಿ ಗೆದ್ದೆ. ಓಕೆ, ಈ ಸಾರಿ ಯಡಿಯೂರಪ್ಪನವರು ಕನಿಷ್ಠ 45-50 ಅಂತ ಹೇಳಿದರೆ ಏನ್ ಕತೆ ಹಂಗರಿಗೆ? ಯಡಿಯೂರಪ್ಪರು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಬೊಮ್ಮಾಯಿ ಅವರು ಚಿತ್ರದುರ್ಗ ಬಂದಾಗ ನನ್ನ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡಿದ್ದಾರೆ. ಅವರು ಏನೇನು ಆಶ್ವಾಸನೆ ನಾವು ಕೊಟ್ಟಿದ್ವಿ ಕಳೆದ ಚುನಾವಣೆಯಲ್ಲಿ ಅವೆಲ್ಲವನ್ನು ನಮ್ಮ ಜಿಲ್ಲೆಯಲ್ಲಿ ಆಶ್ವಾಸನ ಈಡೇರಿಸಿದ್ದೀರಿ? ನಾನು ಮಾಡಿದ್ದೀನಿ, ನಮ್ಮ ಜಿಲ್ಲೆ ನಮ್ಮ ಬಿಜೆಪಿನೂ ಮಾಡಿದೆ, ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಶಾಸಕರು ಮಾಡಿದ್ದಾರೆ. ಅಪ್ಪರ್ ಭದ್ರ ಇರ್ಬೋದು, ಮೆಡಿಕಲ್ ಕಾಲೇಜು, ಪ್ರತಿಯೊಂದನ್ನು ನಾವು ಮಾಡಿರ್ತಕ್ಕಂಥದ್ದು ಜನಗಳು ಬಹಳ ಸಂತೋಷವಾಗಿದ್ದಾರೆ ಬಿಜೆಪಿ ಪರವಾಗಿ. ಎಸ್, ಇಡೀ 224 ಕ್ಷೇತ್ರದ ಬಿಜೆಪಿ ನಾಯಕರು ಟಿಕೆಟ್ ಸಿಗುತ್ತೋ ಸಿಗಲ್ವೋ, ಘಟಾನುಘಟಿಗಳೇ ಸ್ವಲ್ಪ ಗಡ ಗಡ ಅಂತ ಅಡ್ವರ್ಟ್ ಆಗುತ್ತೆ ಅನ್ಕೊಂಡ್ರು. ತಿಪ್ಪಾರೆಡ್ಡಿ ಅವ್ರು ಬಹಳ ಕಾನ್ಫಿಡೆನ್ಸು, ಬಡಿ ಮಗನ್ ನಂದಂತೂ ಮಿಸ್ ಆಗಲ್ಲ, ಟಿಕೆಟ್ ಸಿಗುತ್ತೆ ಅಂತ. ನಾನು ನನ್ನ ಮಗನೂ ಕೂಡ ಸಜೆಸ್ಟ್ ಮಾಡಿರಲಿಲ್ಲ, ಅವೆಲ್ಲ ಸುಳ್ಳು ಕಥೆಗಳು, ನನ್ಗೆ ಸಿಗುತ್ತೆ ಅನ್ನೋ ವಿಶ್ವಾಸ ಇತ್ತು. ಹೈಕಮಾಂಡ್ ಅವ್ರು ನಂಬಿಕೆ ಇಟ್ಟು ಹಲವು ಮಾನದಂಡಗಳಲ್ಲಿ ಮೀರಿ ನನಗೊಂದು ಅವಕಾಶ ಮಾಡಿಕೊಟ್ಟವ್ರೆ. ಪಕ್ಷ ಗೆಲ್ಲುತ್ತೆ, ನಾನು ಗೆಲ್ತೀನಿ, ಹೆಚ್ಚು ಸಲ ಗೆಲ್ತೀವಿ, ಇಡೀ ರಾಜ್ಯಾದ್ಯಂತ 130 ಗೆಲ್ತೀವಿ ಅಂತ ಹೇಳ್ತಾವ್ರೆ. ರೆಕಾರ್ಡ್ ಆಗೈತೆ. ಆಯ್ತು, ಮೇ 13ಕ್ಕೆ ಬರುತ್ತೆ ರಿಸಲ್ಟ್. ಬರುತ್ತೆ 100-100 ಮುಖದಲ್ಲಿ ಮಂದಾಸ ಬಳಕ 130 ಬರುತ್ತೆ. ಮತ್ತೆ ನಮ್ಮ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಇದು ಕ್ಯಾಮ್ರಾಮನ್ ಉಲ್ಲಾಸ್ ಜೊತೆ ಶಿವಕುಮಾರ್, ಕರ್ನಾಟಕ ಟಿವಿ, ಬೆಂಗಳೂರು.